ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ಟ್ಯಾನ್ಲಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ನಮಸ್ಕಾರ ಮೇಡಮ್. ಸರ್. ಇದು ಈ ಪ್ರಕರಣ ತುಂಬಾ ತರ ಸೆನ್ಸೇಷನಲ್ ಪ್ರಕರಣ ಇದು. ಯಾಕೆ ಅಂದರೆ ಇದರಲ್ಲಿ ಭಾಗಿಯಾಗಿರೋರು ನಾವೆಲ್ಲರೂ ಸ್ವತಃ ದೇವರ ಸ್ವರೂಪಿ ಅಂತ ಭಾವಿಸುವಂತಹ ಮಠದ ಮಠಾಧೀಶರು. ಬಟ್ ಪ್ರಾಥಮಿಕವಾಗಿ ಬರ್ತಾ ಇರುವಂತಹ ಸುದ್ದಿಗಳು ಅಥವಾ ಮಾಹಿತಿಗಳು ನೋಡ್ತಾ ಇದ್ರೆ ನನಗೆ ಒಂಥರ ಬಹಳ ಬೇಜಾರಾಗ್ತಾ ಇದೆ. ಹೌದು, ಎಲ್ಲರಿಗೂ ಬೇಜಾರಾಗುವಂತ ವಿಚಾರ. ನಿಮ್ಮ ಒಡನಾಡಿ ಸಂಸ್ಥೆಗೂ ಮತ್ತು ಚಿತ್ರದುರ್ಗದ ಈ ಮಠಕ್ಕೂ ಏನ್ ಸಂಬಂಧ? ನಮಗೂ ಚಿತ್ರದುರ್ಗದ ಮಠಕ್ಕೂ ಏನೇನು ಸಂಬಂಧ ಇಲ್ಲ, ಯಾವುದೇ ತರದ ಸಂಬಂಧವೂ ಇಲ್ಲ. ನಾವು ಅದನ್ನ ಅರ್ಥ ಗೊತ್ತಿಲ್ಲ ನಮ್ಗೆ, ಅವರನ್ನ ಮುಖ ಪರಿಚಯವೂ ಕೂಡ ನಮ್ಗಿಲ್ಲ. ಆದ್ರೆ ನಮ್ಮ ಕೆಲಸದ ಒಂದು ಕಾರ್ಯವ್ಯಾಪ್ತಿ ಕರ್ನಾಟಕದಾದ್ಯಂತ ಇರೋದ್ರಿಂದ ಅದರಲ್ಲೂ ಸ್ಪೆಷಲ್ ಆಗಿ ಚಿತ್ರದುರ್ಗದಲ್ಲಿ ನಾವು ಈ ಹಿಂದೆ ಕೂಡ ಕೆಲವೊಂದು ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋದ್ರಿಂದ ಅಲ್ಲಿಯ ಜನಮಾನಸದಲ್ಲಿ ಸಂಸ್ಥೆ ಬಗ್ಗೆ ಒಂದಿಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಈ ಪ್ರಕರಣ ನಮ್ಮ ಸಂಸ್ಥೆಯ ಬಾಗಿಲಿಗೆ ಬಂದಿದೆ. ಒಡನಾಡಿ ಸಂಸ್ಥೆ ಎಂದಾದ್ರೂ ಮಠಕ್ಕೆ ಹೋಗಿರೋದು ಅಥವಾ ಅಲ್ಲಿ ಮಠದ ಒಳಗಡೆ ಕಾರ್ಯಕ್ರಮಗಳನ್ನ ಮಾಡಿದ್ದು ಆ ತರದ ಏನಾದ್ರೂ ಇದೆಯಾ ಸರ್? ಯಾವುದು ಯಾವುದು ಏನೂ ಇಲ್ಲ. ನಾವು ಯಾವತ್ತು ಆ ಸಂಸ್ಥೆ ಎಲ್ಲಿದೆ, ಮಠ ಎಲ್ಲಿದೆ ಅಂತ ನೋಡಕ್ಕೂ ಕೂಡ ಬರಲಿಲ್ಲ. ವೈಯಕ್ತಿಕವಾಗಿ ನಾವು ಸಮಾಜ ಕಾರ್ಯ ಬಿಟ್ಟರೆ ಬೇರೆ ಯಾವುದೇ ಧಾರ್ಮಿಕ ಅಥವಾ ಜಾತಿಯ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದು ಕೂಡ ಇಲ್ಲ. ನಮ್ದು ಒಂದು ರೀತಿಯಾದಂತ ಸೆಕ್ಯುಲರ್ ಆಗಿರುವಂತ ಸಂಸ್ಥೆ. ವೈಯಕ್ತಿಕವಾಗಿ ನಾವು ಕೂಡ ನಮ್ಗಂಡ್ಕೊಂಡಿರುವ ಧರ್ಮಗಳನ್ನು ಜಾಗಿಸಿ ಹೊರಗಡೆ ಬಂದಿರುವಂತವರು. ಹಾಗಾಗಿ ಇಲ್ಲಿ ಮಕ್ಕಳ ಮತ್ತೆ ಮಹಿಳೆಯರ ಒಂದು ಅವರ ಒಂದು ಸಾಮಾಜಿಕ ನ್ಯಾಯ, ಅವ್ರ ಮೇಲೆ ಆಗುವ ದೌರ್ಜನ್ಯ ಪ್ರಕರಣಗಳು, ಅವ್ರಿಗೆ ನಾವು ಕಟಿಬದ್ಧವಾಗಿ ಅವರ ಬೆಂಗಾವಲಾಗಿ ನಿಂತ್ಕೊಳ್ಳುವಷ್ಟೇ ಕೆಲಸಗಳನ್ನ ಒಡನಾಡಿ ಮಾಡ್ತಾ ಬರ್ತಾ ಇರುವಂತದ್ದು. ಸರಿ ಸರ್. ಸರ್, ಎಷ್ಟು ಜನ ಹುಡುಗಿಯರು ಆ ಮಠದಿಂದ ಹೊರಗಡೆ ಬಂದು ನಿಮಗೆ ಕಾಂಟ್ಯಾಕ್ಟ್ ಆದ್ರು ಸರ್? ಇಬ್ಬರು ಹೆಣ್ಮಕ್ಳು ಬಂದಿದ್ದಾರೆ ಮೇಡಮ್, ಇಬ್ರು ಬಂದು ಇಬ್ರು ದೂರನ್ನ ದಾಖಲಿಸಿದ್ದಾರೆ. ಎಲ್ಲಿ ಬಂದ್ರು ಸರ್? ಅವ್ರಿಗೆ ಹೇಗ್ ಗೊತ್ತಾಯ್ತು ಒಡನಾಡಿ ಸಂಸ್ಥೆ? ಅದೇ ನಾನು ಆಗ್ಲೇ ಹೇಳದ್ನಲ್ಲ, ಅವರು ಯಾರೋ ಅವ್ರಿಗೆ ಸಹಾಯಕರ ಮೂಲಕ ಒಡನಾಡಿಯನ್ನ ಸಂಪರ್ಕ ಮಾಡ್ಕೊಂಡು ಬಂದಿದ್ದಾರೆ. ಯಾರೋ ಸ್ಥಳೀಯರು ಅವ್ರನ್ನ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಯಾಕಂದ್ರೆ ಯಾರು ಗೈಡ್ ಮಾಡದೆ ಹೆಣ್ಮಕ್ಳು ಇಲ್ಲಿ ಬರೋದಿಲ್ಲ. ಒಂದು ಇದಕ್ಕೂ ಮುಂಚೆ ಅವರು ಬೆಂಗಳೂರಿಗೆ ಅವರೇ ವೈಯಕ್ತಿಕವಾಗಿ ಓದೋದಿದೆ, ಯಾರ ಸಹಕಾರವೂ ಇಲ್ಲದೆ ಎರಡು ಹೆಣ್ಮಕ್ಳು ಓಡೋಟೋಗಿದ್ದು ಕೂಡ ಇದೆ. ಹೋಗಿ ಬೆಂಗಳೂರಿನಲ್ಲಿ ಅದ್ಯಾವುದೋ ಮೆಜೆಸ್ಟಿಕ್ ಪಕ್ಕದ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಈ ಹಿಂದೆ ಜುಲೈ ತಿಂಗಳು 24ನೇ ತಾರೀಕು ಏನೋ ಹೋಗಿದ್ದಾರೆ. ಇದೇ ವರ್ಷ ಹೋಗಿ ಇದೇ ವರ್ಷ ಸ್ವಲ್ಪ ಆಡಿಯೋ ಜಾಸ್ತಿ ಮಾಡಿ. ಸರ್, ಹೋಗಿ ಅಲ್ಲಿ ಕಂಪ್ಲೇಂಟ್ ದಾಖಲೆ ಮಾಡ್ಲಿಕ್ಕೆ ನೋಡಿದ್ದಾರೆ, ಆದ್ರೆ ಅದು ಆ ಕಂಪ್ಲೇಂಟ್ ಅನ್ನ ಅವರು ಸರಿಯಾಗಿ ನಿಭಾಯಿಸ್ಲಿಲ್ಲ. ಮತ್ತೆ ಅವರನ್ನ ಮಿಸ್ಸಿಂಗ್ ಕೇಸ್ ಅಂತಾನೆ ಅಷ್ಟೇ ಪರಿಗಣಿಸಿ ಅವರನ್ನ ವಾಪಸ್ ಅಲ್ಲಿಗೆ ಕಳಿಸ್ಕೊಟ್ಟಂತದ್ದು ಅವ್ರ ತಂದೆ ತಾಯಿಗಳ ವಶಕ್ಕೆ ಕೊಟ್ಟಿದ್ದು ನಡೆದಿದೆ. ಅಂದ್ರೆ ಸರ್, ಎಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್? ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಂತ ನನಗೆ ಗೊತ್ತಿಲ್ಲ ಮೇಡಮ್, ಯಾಕೆಂತಂದ್ರೆ ಅವ್ರು ಹೇಳಿರೋದು ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತ ಪೊಲೀಸ್ ಸ್ಟೇಷನ್ ಅಂತ ನಮ್ ಹೇಳಿರುವಂತ. ಅಂದ್ರೆ ಉಪ್ಪಾರಪೇಟೆನೆ ಸರ್, ಮೆಜೆಸ್ಟಿಕ್ ಪಕ್ಕ ಇರೋದು ಉಪ್ಪಾರಪೇಟೆನೆ. ಹೌದಾ? ಏನೋ ಗೊತ್ತಿಲ್ಲ, ಉಪ್ಪಾರಪೇಟೆನೋ ಇದೆ. ಅಂದ್ರೆ ಇವರೇ ಹೋಗಿದ್ರ ಅಥವಾ ಸುಮ್ನೆ ಓಡಾಡ್ತಿದಾರೆ ಹುಡುಗಿಯರು ಅಂತ ಏನಾದ್ರು ಪೊಲೀಸರು ಹಿಡ್ಕೊಂಡು ಹೋಗಿ ಕೂರಿಸಿ ಕೇಳಿದ್ರ ಅಂತ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ತಾವು? ಯಾವ್ದ್ರ ಬಗ್ಗೆ ಹೇಳಿ? ಈ ಹುಡುಗಿಯರು ತಪ್ಪಿಸ್ಕೊಂಡು ಬಂದಿದ್ರು ಅಲ್ಲಿಂದ ಬೆಂಗಳೂರಿಗೆ ಅಂತಂದ್ರಲ್ಲ, ಇಲ್ಲಿ ಇಲ್ಲಿಗೆ ಬಂದು ಓಡಾಡ್ತಿದ್ರು ಅಂತ ಏನಾದ್ರು ಪೊಲೀಸರು ಕರ್ಕೊಂಡು ಹೋಗಿ ಕೇಳಿದ್ರ ಅಥವಾ ಅವರೇ ಸ್ವತಃ ಕಂಪ್ಲೇಂಟ್ ಕೊಡ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದಿದ್ರ ಸರ್ ಈ ಹಿಂದೆ? ಇಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೋಸ್ಕರನೇ ಅವ್ರು ಬೆಂಗಳೂರಿಗೆ ಬಂದಿದ್ರಂತೆ. ಓ, ಮಠದಿಂದ? ಹೌದು, ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿ ಅದು ಕಂಪ್ಲೇಂಟ್ ಸರಿಯಾಗಿ ನಿಭಾಯಿಸದೆ ಅಲ್ಲಿಂದ ಅವ್ರನ್ನ ವಾಪಸ್ ಕಳಿಸ್ಕೊಟ್ಟಂತ ಪ್ರಕರಣ ನಡೆದಿತ್ತು. ತಂದೆ ತಾಯಿಗಳು ವಶಕ್ಕೆ ಕೊಟ್ಟಿದ್ದಾರೆ ಅವ್ರನ್ನ. ಆಮೇಲೆ ಸರ್, ಅದ ಸೇಮ್ ಗರ್ಲ್ಸ್ ಈಗಲೂ ಕೂಡ ನಿಮ್ ಜೊತೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅದೇ ಹೆಣ್ಮಕ್ಳ ಅಥವಾ ಬೇರೆಯವರ ಸರ್? ಇಲ್ಲ, ಅದೇ ಹೆಣ್ಮಕ್ಳು. ಅದೇ ಹೆಣ್ಮಕ್ಳು. ಅವ್ರ ತಂದೆ ತಾಯಿಗಳಿಗೆ ಈ ವಿಚಾರಗಳನ್ನ ಅವರು ಹೇಳಿರ್ಲಿಲ್ವಂತ? ತಂದೆ ತಾಯಿಗಳ ಒಬ್ರಿಗೆ ತಂದೆ ತಾಯಿ ಇದಾರೆ, ಒಬ್ರು ತಂದೆ ತಾಯಿ ಇಲ್ಲ. ಹಾಗಾಗಿ
ಅವರೆಲ್ರಿಗೂ ಕೂಡ ಒಂದ್ ರೀತಿಯ ಭಯದ ವಾತಾವರಣದಲ್ಲಿ ಇದ್ದಾರೆ ಮೇಡಮ್ ಅವರು. ಕರೆಕ್ಟ್ ಕರೆಕ್ಟ್. ನಿಮ್ಗೆ ಅರ್ಥ ಆಗುತ್ತೆ, ಯಾಕಂತಂದ್ರೆ ಸ್ಥಳೀಯವಾಗಿ ಅವ್ರಿಗೆ ಏನು ಅಂತಹ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸ್ಟೇಟಸ್ ಇಲ್ಲ, ಸ್ಟೇಟಸ್ ಇಲ್ಲ. ಆಮೇಲೆ ತಂದೆ ತಾಯಿಗಳಿಗೆ ಹೇಳಿದ್ರು, ಏ ಸುಮ್ನೆ ಇರಪ್ಪ, ಎದಕ್ ಹಚ್ಚಿ, ಏನಿದು, ಇದೆಲ್ಲ ಸರಿ ಇಲ್ಲ, ದೊಡ್ಡ ಸ್ವಾಮಿಗಳು ಅವರು ಸುಳ್ಳ ಏನಾದ್ರು ಮಕ್ಕಳಾಟ ಅಲ್ಲ ಇದು, ಸುಳ್ಳು ಸುಳ್ಳು ಏನಾದ್ರು ಹೇಳ್ಬೇಡ್ರಿ ಅಂತ ಮಕ್ಕಳು ಬಾಯಿ ಬಡಿತಾರ ಬಿಡ್ರಿ ತಂದೆ ತಾಯಿ. ಹೌದು ಹೌದು. ಆದ್ರೆ ಒಂದ್ ಮಗು ಈ ಒಂದು ಜೀವ ಕಳ್ಕೊಳ್ಳುವ ಮಟ್ಟಕ್ಕೆ ಕೂಡ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾಳೆ ಅಂದಿದ್ದಾಳೆ. ಅಂದ್ರೆ ಆಕೆಗೆ ವಯಸ್ಸಿಗೆ ಮೀರಿದಂತಹ ಅನುಭವ, ಕಹಿ ಅನುಭವಗಳಿವು. ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ನಮ್ಮಲ್ಲಿ. ಸರ್, ಆಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದ್ಮೇಲೆ ತಂದೆ ತಾಯಿಗಳಿಗೆ ಒಪ್ಪಿಸ್ತಾರಲ್ಲ ಸರ್, ಮತ್ತೆ ಮಠಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರ ಅವ್ರನ್ನ? ಇಲ್ಲ, ಮಠಕ್ಕೆ ಕರ್ಕೊಂಡು ಹೋಗಲ್ಲ. ಅವ್ರ ಮಕ್ಕಳ ಅಲ್ಲೇ ಇಟ್ಕೊಳ್ತಾರೆ, ಅವ್ರು ಅಲ್ಲೇ ಇಟ್ಕೊಳ್ತಾರೆ. ಮತ್ತೆ ಅವ್ರಿಗೆ ಏನೋ ಕೆಲವೊಂದು ಬೆದರಿಕೆಗಳು ಅದು ಇದು ಏನೋ ಬಂದಿದ್ವು ಅಂತೆ. ಹಾಗಾಗಿ ಮತ್ತೆ ಅವರು ನ್ಯಾಯ ದೊರಕಿಸ್ಕೊಳ್ಬೇಕು ಅಂತ ಹೇಳಿ ಹುಡುಕಾಡಿದ್ದಾರೆ. ಅಲ್ಲಿ ಯಾರೋ ಕೆಲವರು ಒಡನಾಡಿ ಸಂಸ್ಥೆಗೆ ಹೋಗ್ಬೋದು, ನೀವು ಅಲ್ಲಿ ನಿಮ್ಗೆ ಆಶ್ರಯ ಕೊಡ್ತಾರೆ, ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರಂತೆ. ಹಂಗಾಗಿ ಬಂದಿದ್ದಾರೆ. ಬಂದಿದ್ರೆ ಮೈಸೂರಿಗೆ ಬಂದ್ರ ಅಥವಾ ಬೆಂಗಳೂರಿಗೆ ಬಂದ್ರ ಅವರು? ಇಲ್ಲ, ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿಗೆ ಬಂದು ನಿಮ್ಗೆ ಫೋನ್ ಮಾಡಿದ್ರ? ಹೌದೌದು, ಮೈಸೂರಿಗೆ ಬಂದು ಫೋನ್ ಮಾಡಿದ್ದಾರೆ. ನಾವು ಅದು ಅಡ್ರೆಸ್ ಹೇಳಿದಾಗ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಬಂದಾಗ ಹೆಂಗಿತ್ತು ಅವ್ರ ಪರಿಸ್ಥಿತಿ? ತುಂಬಾನೇ ಆತಂಕದಲ್ಲಿದ್ರು, ಅವರು ಭಯದಲ್ಲಿದ್ರು. ಮತ್ತೆ ನಾವು ಕೂಡ ಹೊಸಬ್ರಿ ಅಲ್ವಾ, ನಮ್ಮ ಹತ್ರ ಅವ್ರು ಹೇಳ್ಕೊಳ್ಬಹುದಾ, ಯಾರೋ ಜನ ಹೇಳಿದ್ದಾರೆ ಹೇಳ್ಕೋಬಹುದು ಅಂತ. ಆದ್ರೆ ಹೇಳಿದ್ರೆ ಎಷ್ಟೋ ಅವ್ರಿಗೆ ನ್ಯಾಯ ಸಿಗುತ್ತೆ, ಇವರು ಏನಾದ್ರೂ ರಾಜಿ ಮಾಡ್ಕೊಡ್ತಾರ, ಈ ರೀತಿಯಾದಂತಹ ಒಂದು ಭಾವನೆಗಳು, ನಡವಳಿಕೆಗಳು ಮಕ್ಕಳಲ್ಲಿ ಇದ್ವು. ಆದ್ರೆ ನಾವು ವೃತ್ತಿಪರವಾಗಿ ಆಪ್ತ ಸಮಾಲೋಚನೆ ನಡೆಸುವಂತವರಾಗಿರೋದ್ರಿಂದ ಅವ್ರಿಗೊಂದು ನಿರ್ಭೀತಿಯ ವಾತಾವರಣವನ್ನ ಕಲ್ಪಿಸಿ ಅವ್ರಿಗೆ ಮಾತಾಡ್ಲಿಕ್ಕೆ ಬಿಟ್ಟು ಅವ್ರ ಮಾತನ್ನ ಕೇಳುವಂತದಷ್ಟೇ ಮಾಡಿದ್ದೇವೆ. ಕೇಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಕೇಳಿಸ್ಕೊಂಡ್ಮೇಲೆ ಅವ್ರಿಗೆ ಭರವಸೆಯನ್ನ ಕೊಡುವಂತದ್ದು ಕೂಡ ಮುಖ್ಯ ಆಗುತ್ತೆ. ನಾವು ನಿಮ್ ಜೊತೆಲಿ ಇರ್ತೀವಪ್ಪ, ನೀವು ತಲೆ ಕೆಡಿಸ್ಕೋಬೇಡಿ, ಮತ್ತೆ ಭಯ ಬೀಳ್ಬೇಡಿ ಅಂತ ಹೇಳುವಂತದ್ನ ಮಾಡಿ ನಂತರದಲ್ಲಿ ಅದನ್ನ ಮಕ್ಕಳ ಕಲ್ಯಾಣ ಸಮಿತಿಯ ಮುಂಭಾಗ. ಯಾವತ್ ಸರ್ ಯಾವತ್ ಬಂದಿದ್ದೀವ್ರೆಲ್ಲ, ಯಾವತ್ ಬಂದಿದ್ದು? ಹಳೆ ಮಾತಾಡ್ತೇನೆ. ಸೊ ನೀವೆಲ್ಲ ಕೇಳಿಸ್ಕೊಂಡ್ರಿ ಮೊದ್ಲು ನಿಧಾನವಾಗಿ, ಏನು ಯಾಕೆ ಅಂತ. ಹೌದು, ಏನ್ ಹೇಳಿದ್ರು ಸರ್ ಅವ್ರ ಪಾಪ ಮಕ್ಕಳು? ಇದನ್ನೇ ನಾನೀಗ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಅವರು ಅವರ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಅವ್ರ ಮೇಲೆ ಮಾತ್ರ ಅಲ್ಲ, ಅದೇ ರೀತಿ ಅವರ ಗೆಳತಿಯರ ಮೇಲೆ ಆಗಿರುವಂತದ್ದು ಕೂಡ ಹೇಳ್ತಾರೆ. ಕೆಲವು ಹೆಸರುಗಳನ್ನ ಹಿಡಿದು ಹೇಳ್ತಾರೆ, ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಹೆಸರು ಹೇಳಬಾರ್ದು ಪಾಪ, ಹೆಣ್ಮಕ್ಳ ಹೆಸರು ನೀವು ಹೇಳಬಾರ್ದು, ನಾನು ಹೇಳಬಾರ್ದು, ಅದೆಲ್ಲ ತಪ್ಪಾಗುತ್ತೆ. ಬಟ್ ನನಗೆ ಬೇಕಾಗಿರೋದು, ಅಲ್ಲಿಯ ಒಂದು ಪದ್ಧತಿ ಆಗಿದೆ ಅಂತಾನೆ ಹೇಳ್ತಾರೆ. ಏನಂತ ಪದ್ಧತಿ ಅದು ಅಂದ್ರೆ, ಈ ತರ ಶೋಷಣೆಗೆ ಕಲಿಸುವಂತದ್ದು, ಶೋಷಣೆ ಮಾಡುವಂತದ್ದು, ಇದು ಒಂದ್ ರೀತಿ ರುಟೀನ್ ಅಲ್ಲಿ ನಡೀತಾ ಇದೆ. ನಮ್ಗ್ ಮಾತ್ರ ಅಲ್ಲ ಸರ್, ಇದು ಬೇರೆ ಹೆಣ್ಮಕ್ಳಿಗೂ ಆಗಿದೆ, ನಮ್ಕಿಂತ ಚಿಕ್ಕ ಮಕ್ಳಿಗೂ ಕೂಡ ಆಗಿದೆ. ಯಾರು ಬಾಯಿ ಬಿಡ್ತಾ ಇಲ್ಲ, ಕೆಲವರೆಲ್ಲ ನೋವನ್ನ ಅವ್ರೊಳಗೆ ಅದುಮಿ ಇಟ್ಕೊಂಡಿದ್ದಾರೆ, ನಾವು ಹೇಳಲಿಕ್ಕೆ ಬಂದಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಸ್ವಾಮಿಗಳು ಕೂಡ ಈ ಇದನ್ನ ಮಾಡ್ತಾರೆ, ಈ ತರದ ಲೈಂಗಿಕ ದೌರ್ಜನ್ಯದಲ್ಲಿ ಭಾಗವಹಿಸ್ತಾರೆ ಅಂತಾನೆ ಹೇಳಿದ್ರ ಸರ್? ಹೌದು ಹೌದು. ಸೊ ಪ್ರತಿದಿನ ಇದು ನಡೆಯುತ್ತಂತ ಸರ್ ಅಲ್ಲಿ? ಪ್ರತಿ ದಿನ ಅಂತ ಇಲ್ಲ, ಅದು ಒಂದು ಹುಡುಗಿ ಹೇಳೋ ಪ್ರಕಾರ ಅವಳಿಗೆ 4.5 ವರ್ಷದಿಂದ ಇದು ನಡೀತಾ ಇದೆ, ಇನ್ನೊಬ್ಳಿಗೆ 1.5 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇಬ್ರು ಹುಡುಗಿಯರು ಮೆಚೂರ್ಡ್? ಇಬ್ರು ಮೆಚೂರ್ಡ್, ಇಬ್ರು 9th class ಇಂದ 10th class ಹೋಗ್ತಾ ಇರುವಂತದ್ದು. ಹಲೋ, ಗೊತ್ತಾಯ್ತು. ಅಲ್ಲ ನನಗೆ ಒಂದ್ಸಲ 4.5 ವರ್ಷ ಅಂದ್ರೆ ಪಾಪ 9th class ಅಂದ್ರೆ ಇನ್ನೂ ಚಿಕ್ಕ ಮಕ್ಕಳ್ರಿ ಸರ್ ಪಾಪ. ಅಲ್ಲ ಅವ್ರು ಪುಟ್ಟ ಮಕ್ಕಳೇ ಬಿಡಿ, ಅದ್ರಲ್ಲಿ ಏನು ಡೌಟ್ ಏನು. ಅದನ್ನ ನೆನ್ಸ್ಕೊಂಡು ಒಂಥರ ಸೈಲೆಂಟ್ ಆಗ್ಬಿಟ್ಟೆ, ನಂಗೆ ಶಾಕ್ ಆಗೋಯ್ತು, ಒಂಥರ ನೆನಪಿಸ್ಕೊಂಡು ಒಂಥರ ಏನೋ ಒಂಥರ ಭಾರಿ ಒಂಥರ ಸಂಕಟ ಆಗೋಯ್ತು ಸರ್ ಅಷ್ಟೇ, ಅದಕ್ಕೆ ಒಂದ್ ಸ್ವಲ್ಪ ಮೌನ. ಈಗ ಸಂಕಟ ಆಗುತ್ತೆ, ಬೇಸರ ಆಗುತ್ತೆ. ಅದೇ ಕಾಲದಲ್ಲಿ ನಾವು ಇನ್ನು ಸತ್ತಿಲ್ಲ ಅಂತ ಹೇಳುವಂತದ್ದನ್ನ ನಾವು ಇವಾಗ ಆ ಮಕ್ಕಳಿಗೆ ತೋರಿಸ್ಬೇಕು ಅಂದ್ರೆ ನಾಗರಿಕ ಸಮಾಜ ಎಚ್ಚೆತ್ಕೊಂಡಿದೆ. ಓಪನ್ ಆಗಿ ಹೇಳಿ ಸರ್, ಓಪನ್ ಆಗಿ ಹೇಳಿ, ದೇವದಾಸಿ ಪದ್ಧತಿ ನಡೀತಾ ಇತ್ತು ಹಿಂಗೆ, ದೇವ್ರಿಗೆ ಬಿಟ್ಟೆ, ಸ್ವಾಮಿಗಳಿಗೆ ಬಿಟ್ಟೆ ಅಂತ. ಹೌದಿಲ್ರಿ? ಹೌದು ಹೌದು. ಹ್ಮ್, ಅದು ಬಹಿರಂಗವಾಗಿ ಕ್ಲೋಸ್ ಆಗಿದೆ ಅಷ್ಟೇ, ಈ ತರ ಮಠಗಳ ಒಳಗಡೆ ಎಲ್ಲ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಇವ್ರು.
ಐ ಮೀನ್ ಈ ಆರೋಪ ನಿಜವೇ ಆಗಿದ್ರೆ, ಯಾಕಂದ್ರೆ ಇನ್ನೂ ಕೂಡ ಇದು ಆರೋಪದ ಲೆವೆಲ್ ಅಲ್ಲಿ ಇದೆ. ಅಂಡ್ ಅವರು ಹೌದು ಕೂಡ ಹೌದು ದೊಡ್ಡ ಹೌದು ಸ್ವಾಮೀಜಿಗಳಿದ್ದಾರೆ, ನಾವು ಸುಮ್ಮನೆ ಈ ಆರೋಪ ಬಂದ ತಕ್ಷಣ ಅವರನ್ನು ಕೂಡ ನಾವು ವಿಲನ್ ಮಾಡೋದಕ್ಕೆ ಇಲ್ಲಿ ರೆಡಿ ಇಲ್ಲ. ಬಟ್ ಖಂಡಿತವಾಗ್ಲೂ ಯೆಸ್ ಮಾಡ್ಕೊಡುದು ಎಕ್ಸಾಕ್ಟ್ಲಿ, ನಾವು ತನಿಖೆ ಕೂಡ. ಮಾಡಿ, ಯಾಕಂತಂದ್ರೆ ಯಾಕಂದ್ರೆ ತನಿಖೆ ಮಾಡಲಿ. ಸಾಮಾಜಿಕ ಬದಲಾವಣೆಯಲ್ಲಿ, ಶೈಕ್ಷಣಿಕ ಪ್ರಗತಿಯಲ್ಲಿ ಮಠಗಳ ಮತ್ತೆ ಸಂಘ ಸಂಸ್ಥೆಗಳ ಹೌದು ಪಾತ್ರ ತುಂಬಾ ದೊಡ್ಡದಿದೆ. ಹಾಗಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದು, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಸರಿ ಇಲ್ಲ ಅಂತಂದ್ರೆ ಆತನನ್ನಷ್ಟೇ ನಾವು ಇಲ್ಲಿ ಕಾನೂನಿನ ಸುಪರ್ದಿಗೆ ತರುವಂತದ್ದು ಮಾಡಬೇಕು. ಅಲ್ಲ, ತನಿಖೆ ಅದು ನಡೀಲಿ ಸರ್, ಸರ್ ಸ್ಟ್ಯಾನ್ಲಿ ಸರ್, ತನಿಖೆ ನಡೀಲಿ. ಆದ್ರೆ ಹೌದು ಆದ್ರೆ ತನಿಖೆ ತನಿಖೆ ನಡೀಲಿ. ಹಂಗಂತ ಮಾತ್ರಕ್ಕೆ ಸಮಾಜದಲ್ಲಿ ಪ್ರತಿಷ್ಠಿತರು, ಗೌರವಾನ್ವಿತರು, ಮಠಾಧೀಶರ ವಿರುದ್ಧ ಮಾತಾಡಿದ ಮಾತ್ರಕ್ಕೆ ಆ ಹೆಣ್ಣುಮಕ್ಕಳುಗಳನ್ನ ನಾವು ಸರಿ ಇಲ್ಲ ಮತ್ತು ಅವರನ್ನ ಚಾರಿತ್ರ್ಯಹೀನವಾಗಿ ಮಾತಾಡುವಂತ ಸಂಸ್ಕೃತಿ ನಮ್ಮಲ್ಲಿ ಬಹಳ ಇದೆ ಸರ್. ಸ್ಟ್ಯಾನ್ಲಿ ಸರ್, ನಿಮ್ಗೆ ಗೊತ್ತಿಲ್ಲ, ನಾನೊಬ್ಬ ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ. ಸೊ ಖಂಡಿತ ಖಂಡಿತ ನಿಮ್ಮ ಮಾತನ್ನ ನಾನು ಪೂರಕವಾಗಿನೇ ಮಾತಾಡ್ತಾ ಇದ್ದೇನೆ. ಆದ್ರೆ ಹೆಣ್ಮಕ್ಳ ವಿಚಾರ ಈ ತುಂಬಾನೇ ಮಕ್ಕಳು ಸೂಕ್ಷ್ಮ. ಇನ್ನೂ ಹಾಲು ಕೊಡದಿದ್ದು, ಅವರ ಹಾಲು ಕೊಡದಿದ್ದ ಇನ್ನೂ ತುಟಿಯಿಂದ ಇನ್ನೂ ಮಾಸ್ಲಿಲ್ಲ ಅಂತ ಮಕ್ಕಳಿವು. ಇವ್ರ ಅನ್ಯಾಯ ಚಾರಿತ್ರ್ಯದ ಬಗ್ಗೆ ಅಲ್ವಾ ಸ್ಟ್ಯಾನ್ಲಿ ಸರ್. ಅಂತಂದ್ರೆ ಅವರು ನಿಜವಾಗ್ಲೂ ಸತ್ತಿದ್ದಾರೆ ಅಂತಾನೆ ನಾವು ಲೆಕ್ಕಾಚಾರಕ್ಕೆ ಸರ್, ತಗೊಳ್ಬೇಕಾಗುತ್ತೆ. ಇಂಥ ಇಂಥ ಸಂದರ್ಭದಲ್ಲಿ ಅದ್ಯಾಕೆ ಅಂತಂದ್ರೆ ತಾಯಂದ್ರೆ ಹೆಣ್ಮಕ್ಳು ಬೇಡ ಅನ್ನೋದು, ಓದಲಿ, ನಮ್ಮ ಹತ್ರ ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳು ಇಲ್ಲ, ಹಣಕಾಸಿನ ತೊಂದರೆ ಇರುತ್ತೆ, ಕುಟುಂಬ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳನ್ನ ಓದ್ಸೋದಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಂಬಿ ಕಳಿಸ್ತಾರೆ ಸರ್. ಮಠಗಳು, ದೇವರು, ದೀನರು, ಸಂಸ್ಕಾರ, ಸಂಸ್ಕೃತಿ ಅಂತ ಹಿರಿಯರ ಮತ್ತು ಸ್ವಾಮಿಗಳ ನೆರಳಲ್ಲಿ ಬೆಳೀತಾರೆ, ಒಳ್ಳೆ ಸುಸಂಸ್ಕೃತರಾಗ್ತವೆ ನಮ್ಮ ಹೆಣ್ಮಕ್ಳು ಅಂತ ಕಳಿಸ್ತಾರೆ. ಅಂಥವ್ರನ್ನ ಸೇವೆ ಬಯಕೆ ಅನ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಸರ್ ಬಹಳ ಜನ ಹೆಣ್ಮಕ್ಳು ಅಂದ್ರೆ ಭಯ ಪಡೋದು. ನನಗೂ ಒಂದು ಹೆಣ್ಮಗು ಇದೆ, ನನಗೂ ಭಾರಿ ಭಯ. ಹ, ಈಗ ಸರ್ ಅವ್ರು ಅವ್ರಿಗೆ ಹೆಂಗ್ ನಡೀತಿತ್ತಂತೆ ಇದೆಲ್ಲ, ಯಾವ ತರ ವ್ಯವಸ್ಥಿತವಾಗಿ ನಡೀತಾ ಇತ್ತಂತದು? ಇಲ್ಲ ಮೇಡಮ್, ಅವ್ರು ಇವಾಗ ಮಠದ ಮುಖ್ಯಸ್ಥರಲ್ದೇನೆ 4 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ನಡೆಸ್ತಿದ್ದಂತ ವಾರ್ಡನ್ ಕೂಡ ಅವರು ಇದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇದ್ರು, ಕಳಿಸ್ಕೊಡ್ತಾ ಇದ್ರು. ಏನ್ ಆರ್ಗನೈಸ್ ಮಾಡೋದಕ್ಕೆ ಇದೇನ್ ಇವೆಂಟ್ ಮ್ಯಾನೇಜ್ಮೆಂಟ್? ಅದು ಅವ್ರಿಗೆ ಈವೆಂಟ್ ಆಗಿರುತ್ತಲ್ಲ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಸರ್ ಹೆಂಗ್ ನಡೀತಾ ಇತ್ತು ಅಂತ ಒಂದ್ ಸ್ವಲ್ಪ ಎಲಿಬರೇಟ್ ಆಗಿ ಹೇಳಿ ಸರ್. ಯಾಕೆಂದ್ರೆ ನಾನು ಈಗ ಓದ್ದೆ, ಅದೆಂತದ ಸೇವೆ ಅಂತ ಏನ ಕರ್ಸ್ಕತಾ ಇದ್ರು ಅಂತ. ಹೌದು, ಅಲ್ಲಿ ಅದು ಮಕ್ಳು ಹೇಳೋ ಮಕ್ಳ ಭಾಷೆಯಲ್ಲೇ ಹೇಳೋದಾದ್ರೆ ಮಕ್ಳಿಗೆ ಬೆಂತಿಕ್ಲಿಕ್ಕೆ, ಸ್ವಾಮೀಜಿ ಬೆಂತಿಕ್ಲಿಕ್ಕಿಂದ ಹಿಡಿದು ಬೆನ್ ತಿಕ್ಲಿಕ್ಕೆ ಅಂತ ಹೇಳೋದ್ರಿಂದ ಹಿಡಿದು ಮಕ್ಕ ಅವ್ರ ಜೊತೆಯಲ್ಲಿ ಹಣ್ಣು ಹಂಪಲು ತಿನ್ಲಿಕ್ಕೆ ಅಂತ ಕಳಿಸೋದ್ರ ತನಕ ನಡೀತಾ ಇದ್ವು. ಮುಂದಿನ ಮುಂಬಾಗ್ಲಲ್ಲಿ ಕ್ಯಾಮರಾ ಇದೆ, ಆದ್ರೆ ಅಲ್ಲಿ ಕಳಿಸ್ತಿರ್ಲಿಲ್ಲ, ಹಿಂಬಾಗ್ಲಿಂದ ಕಳಿಸ್ತಾ ಇದ್ರು ನಮ್ನ ಅಂತ ಹೇಳ್ತಾರೆ. ಫಾರ್ಮ್ಗಳಿಗೆ ಬೆನ್ನು ಉಜ್ಜಕ್ ಮಕ್ಕಳು ಬೇಕಂತ ಅಂತ ಮಕ್ಳು ಹೇಳಿದ್ದಾರೆ. ನಿಜಕ್ಕೂ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇತ್ತು ಅಂತ ಹೇಳಿದಾರ ಸರ್ ಅವರು? ಖಂಡಿತವಾಗ್ಲೂ ಹೇಳಿದ್ದಾರೆ ಮೇಡಮ್, ಇಲ್ದಿದ್ರೆ ಅದು ಪೋಕ್ಸೋ ಪ್ರಕರಣ ಹೆಂಗಾಗುತ್ತೆ? ಲೈಂಗಿಕ ದೌರ್ಜನ್ಯನ ಅತ್ಯಾಚಾರನ ಸರ್, ಲಿಟ್ರಲಿ ರೇಪ್ ಮೇಡಮ್. ಈಗ ಲೈಂಗಿಕ ಕಿರುಕುಳ ಬೇರೆ, ಲೈಂಗಿಕ ದೌರ್ಜನ್ಯ ಬೇರೆ. ಐ ನೋ ಸರ್, ಮೊನ್ನೆ ಒಂದು ಕೋರ್ಟ್ ಕೂಡ ಹೇಳಿದೆ ಮಕ್ಕಳ ಪ್ರೈವೇಟ್ ಪಾರ್ಟ್ಸ್ ಮುಟ್ಟಿದ್ರೆ ಅದನ್ನ ಅತ್ಯಾಚಾರ ಅಂತಾನೆ ಪರಿಗಣಿಸಬೇಕು ಅಂತ. ಸೊ ಹೀಗಾಗಿ ಅದರ ವ್ಯಾಖ್ಯಾನ ಬದಲಾಗಿದೆ. ಬಟ್ ಐ ರಿಯಲಿ ವಾಂಟ್ ಟು ನೋ, ಬರೀ ಇದು ಸೇವೆ ಅಂದ್ಕೊಂಡು ಮೈಕೈ ಉಜ್ಜಿಸ್ಕೊಂಡು ಈ ತರನಾ, ಅಥವಾ ಲಿಟ್ರಲಿ ರೇಪ್ ಮಾಡ್ತಿದ್ರ ಅಂತ? ಇಲ್ಲ ಇಲ್ಲ, ಇದು ಪೆನೆಟ್ರೇಷನ್ ಆಗಿದೆ. ನಾನು ಸ್ಪಷ್ಟವಾಗಿ ಹೇಳೋದಾದ್ರೆ ಪೆನೆಟ್ರೇಷನ್ ಆಗಿದೆ ಅಂತಾನೆ ಮಕ್ಕಳು ಹೇಳಿರುವಂತದ್ದು. ಹೊಲಸಿದು ನಿಜವಾಗ್ಲು ಚಿಕ್ಕ ಮಕ್ಕಳು ಸರ್ ಅವರೆಲ್ಲ, ಎಷ್ಟು 9ನೇ ಕ್ಲಾಸ್, 8ನೇ ಕ್ಲಾಸ್, 7ನೇ ಕ್ಲಾಸ್, 6ನೇ ಕ್ಲಾಸ್ ಮಕ್ಕಳು, ಚಿಕ್ಕ ಮಕ್ಕಳು ಸರ್ ಅವರೆಲ್ಲ, ಪಾಪ. ಓಕೆ ಸರ್, ಈಗ 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 ನೀವು ಎಲ್ಲ ಕೇಳಿಸ್ಕೊಂಡ ಮೇಲೆ ಏನ್ ಮಾಡಿದ್ರಿ ಸರ್? ನೀವು ಮಕ್ಕಳ ಕಲ್ಯಾಣ ಸಮಿತಿ ಹತ್ರ ಕರ್ಕೊಂಡು ಹೋದ್ರೆ ಇವ್ರನ್ನ? ಯಾಕಂದ್ರೆ ತುಂಬಾ ಸಣ್ಣ ವಿಚಾರ ಅಲ್ಲ ಸರ್ ಇದು, ಸ್ಟ್ಯಾನ್ಲಿ ಅವರೇ, ಇದು ಒಂಥರ ಬೂದಿ, ಇದು ಕೆಂಡ, ಇದು ಕೆಂಡ ಇದ್ದಂಗೆ ಆಮೇಲೆ ನಿಮ್ಮನ್ನೇ ಸುಟ್ಬಿಡುತ್ತೆ ಇದು, ನೀವು ಹುಷಾರಾಗಿರ್ಬೇಕು. ಮೇಡಮ್ ಸುಡ್ಲಿ ತೊಂದ್ರೆ ಇಲ್ಲ, ಯಾಕೆಂತಂದ್ರೆ ಯಾಕೆಂತಂದ್ರೆ ಇದು ನಾವು ಮಾಡ್ಬೇಕಾದಂತ ನಮ್ಮ ಬದ್ಧತೆಯ ವಿಚಾರ, ನಮ್ಮ ಕೆಲಸದ ವಿಚಾರ, ನಮ್ಮ ಇಂಟೆಗ್ರಿಟಿ ವಿಚಾರ. ಇದರಲ್ಲಿ ಸುಟ್ಟು ನನಗೇನು ಸಮಸ್ಯೆ ಇಲ್ಲ, ಆದ್ರೆ ಸುಡ್ಲಾರ್ದು ಅಂತ ಹೇಳೋದು ಕೂಡ ಭರವಸೆ ಇದೆ. ಯಾಕೆ ಅಂತಂದ್ರೆ ಸತ್ಯ ಸತ್ಯವೇ, ಮತ್ತೆ ಸತ್ಯದ ಪರವಾಗಿ ನಿಮ್ಮಂತವರು ಜನರು ಎಲ್ಲರೂ ನಿಂತ್ಕೊಳ್ತಾರೆ ಅಂತ ಹೇಳುವಂತಹ ನಂಬಿಕೆ ನನಗೆ ಬಹಳ ಸ್ಟ್ರಾಂಗ್ ಆಗಿದೆ. ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ಆ ಮಕ್ಕಳಿಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳುವಂತ ಒಂದು ನಂಬಿಕೆ ನನಗಿದೆ. ಈಗ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆಯೂ ಕೂಡ ಆ ಮಕ್ಕಳು ಆ ವಿಚಾರಗಳನ್ನ ಹೇಳಿದ್ದಾರೆ. ಹೌದು, ಈಗ ಆ ಮಕ್ಕಳು ಎಲ್ಲಿದ್ದಾರೆ ಸರ್?
ಅವರು ನಮ್ಮ ಒಂದು ಸೇಫ್ ಆಗಿದ್ದಾರೆ? ಸೇಫ್ ಆಗಿದ್ದಾರೆ, ಸೇಫ್ ಆಗಿದ್ದಾರೆ. ಒತ್ತಡಗಳು, ಒತ್ತಡಗಳು ಇದೆ ಮೇಡಮ್, ಒತ್ತಡ ಇಲ್ಲ ಅಂತ ಹೇಳಿಕ್ ಬರುದಿಲ್ಲ, ಒತ್ತಡಗಳು ಇದ್ದೇ ಇರುತ್ತೆ. ಆ ಕಡೆಯಿಂದ ಅವ್ರನ್ನ ರಕ್ಷಣೆ ಮಾಡ್ಕೊಳಕ್ ಏನೆಲ್ಲ ವ್ಯವಸ್ಥೆಗಳು ಮಾಡ್ಬೇಕು, ಯಾವ ಯಾವ ರೀತಿ ಮಾರ್ಗೋಪಾಯಗಳನ್ನ ಹುಡುಕ್ತಾ ಇರ್ತಾರೆ. ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ಬೇರೆ ಧ್ವನಿಯಲ್ಲಿ ಮಾತಾಡ್ತಾರೆ. ಅದು ಒಡನಾಡಿಯ ವಿಚಾರದಲ್ಲಿ ವರ್ಕ್ಔಟ್ ಆಗಲ್ಲ. ಕರೆಕ್ಟ್. ಏನ್ ಸರ್ ಇವರೆಲ್ಲ, ನಂಗೆ ಗೊತ್ತಿಲ್ಲ ಸ್ವಾಮೀಜಿಗಳ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಅಂತ. ಆದರೆ ಆ ಮಕ್ಕಳು ಹೇಳ್ತಾ ಇದ್ದಾರೆ, ಮಕ್ಕಳು ದೇವ್ರ ಸಮಾನ ಪಾಪ. ಅವು ಯಾಕೆ ಇಷ್ಟು ಒದ್ದಾಡಿ ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ಬಸ್ ಚಾರ್ಜ್ ತೊಗೊಂಡು ನಿಮ್ಮ ಹತ್ರ ಬಂದು ಹೆದರಿ ಬೆದರಿ ಹೇಳಬೇಕಾದಂಥ ಅವಶ್ಯಕತೆ ಆ ಮಕ್ಕಳಿಗಿಲ್ಲ. ಆದರೆ ಹೇಳಿದಾವೆ ಅಂತಂದರೆ ಆ ಮಕ್ಕಳ ಮಾತಲ್ಲಿ ನಂಬಿಕೆ ಇಟ್ಕೋಬೇಕು ಮತ್ತು ತನಿಖೆನೂ ಮಾಡಬೇಕು. ಆದರೆ ಮಕ್ಕಳನ್ನ ಬಳಸ್ಕೊಳ್ತೀವಿ. ಹೈಯರ್ ಲೆವೆಲ್ ನಲ್ಲಿ, ಹೈಯರ್ ಲೆವೆಲ್ ನಿಂದ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ಲಿ. ಜೊತೆಯಲ್ಲಿ ಯಾವ್ದಾವ್ದು ಕಮಿಷನ್ ಗಳಿದ್ದಾವೆ ಇವಾಗ ಮಕ್ಕಳ ಹೆಸರಿನಲ್ಲಿ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ, ಕರ್ನಾಟಕದಲ್ಲಿ ಕರ್ನಾಟಕ ಮಕ್ಕಳ ರಕ್ಷಣಾ ಆಯೋಗ ಇದೆ. ಇವರೆಲ್ಲರೂ ಕೂಡ ಇವಾಗ ಆಕ್ಟ್ ಮಾಡಬೇಕು. ಬೇರೆ ಬೇರೆ ನಿಮ್ಮ ಬೆಂಗಳೂರಿನಲ್ಲಿ ಬೇಕಾದಷ್ಟು ಮಕ್ಕಳ ಹಕ್ಕುಗಳಿಗೋಸ್ಕರ ಕೆಲಸ ಮಾಡುವಂತಹ ಸಂಘ ಸಂಸ್ಥೆಗಳಿದ್ದಾರೆ, ವಕೀಲರು ಇದ್ದಾರೆ. ಇವರೆಲ್ಲರೂ ಕೂಡ ಇದನ್ನ ಒಂದು ಮಾನವೀಯವಾದ ಸಮಸ್ಯೆ ಅಂತ ಇಟ್ಕೊಂಡು ಕೆಲಸ ಮಾಡ್ಬೇಕು. ಈಗ ಕಣ್ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಇವ್ರು ನಮ್ಮವರು ಅವ್ರು ತಮ್ಮವರು ಅಂತ ಅನ್ಕೊಂಡು ಧರ್ಮ ಮೂಲ ಜಾತಿ ಮೂಲ ಹುಡ್ಕೊಂಡು ಕೂತ್ಕೊಳಕ್ ಅಲ್ಲ ನಾಗರಿಕ ಸಮಾಜ ಇರೋದು. ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಸರ್, ಸ್ವಾಮಿಗಳಂದ್ರೆ ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರ ಎಲ್ಲವನ್ನ ತ್ಯಜಿಸಿ ಲೌಕಿಕತೆಯಿಂದ ಅಲೌಕಿಕತೆಗೆ ಹೋಗಿ ಸಮಾಜ ಅಂಕುಡೊಂಕುಗಳನ್ನ ತಿದ್ದಿ ಸಂಸ್ಕಾರ ಸಂಸ್ಕೃತಿ ಅನ್ನೋದನ್ನು ಬೆಳೆಸಬೇಕಾದಂಥವರು ಇಂಥ ಮೋಹ ಇಂತಹ ಕಾಮದ ತೃಷೆಯಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಸ್ಕೊಳ್ತಾರೆ ಅಂತಂದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಸರ್? ನಿಜಕ್ಕೂ ಭಾಳ ಭಾಳ ಬೇಜಾರಾಗುತ್ತೆ. ಇಂಥ ಮಾನಸಿಕ ಒತ್ತಡದಲ್ಲಿ ಆ ಮಕ್ಕಳು ಜೀವನ ಮಾಡಿರ್ಬೇಕು. ಇವತ್ತು ನಿಂಟರ್ ಸರ್, ಯಾವುದೊಂದು ಪಿಕ್ಚರ್ ನೋಡಿದ ನೆನಪು ಸರ್ ನನಗೆ ಈ ಥರ. ಇವತ್ತು ನಿಂಟರ್ನು ಅಯ್ಯೋ ನಾನು ಹೋಗಲ್ಲ ಅನ್ನೋದು, ಚೀರಾಡೋದು, ಮತ್ತೆ ಆ ಮಕ್ಕಳನ್ನ ಕಳಿಸೋದು, ಯಪ್ಪ ಅಯ್ಯೋ ಛೇ. ತಂದೆ ತಾಯಿಗಳು ನೋಡಿ ನಂಬಿ ಬಿಡ್ತೀರಿ ನೋಡ್ರಿ. ಸರ್, ಥ್ಯಾಂಕ್ ಯು ವೆರಿ ಮಚ್.